ಅಚಲ ಭಾರತಿ ಪ್ರಸ್ತುತಪಡಿಸುವ ವಿಜ್ಞಾನ ದರ್ಶನ. ಹನ್ನೆರಡು ಪಾಯಿಂಟ್ ಎರಡು, ಲೈಂಗಿಕ ಸಂತಾನೋತ್ಪತ್ತಿ. ಹೂವಿನ ರಚನೆಯ ಬಗ್ಗೆ ಈ ಮೊದಲು ನೀವು ಕಲಿತಿರುವಿರಿ ಅಲ್ವಾ ಮಕ್ಳೇ? ಹೂವಿನಲ್ಲಿ ಯಾವ್ಯಾವ ಭಾಗಗಳಿರುತ್ತವೆ ಇದನ್ನ ನಾವು ಮುಂಚೆನೆ ಕಲ್ತ್ಕೊಂಡಿದ್ದೀವಿ ಅಲ್ವಾ? ಕೆಳಗಡೆ ಚಿತ್ರ ನೋಡಿ, ಗೊತ್ತಾಗತ್ತೆ ನಿಮ್ಗೆ. ನೋಡ್ಕೊಂಡಿರಿ, ಮುಂದೆ ನಾವು ಮತ್ತೆ ತಿಳ್ಕೊಳ್ಳೋಣಂತೆ, ಆಯ್ತಾ? ಸಸ್ಯದ ಲೈಂಗಿಕ ಸಂತಾನೋತ್ಪತ್ತಿಯ ಭಾಗ ಹೂಗಳು ಎಂದು ನಿಮಗೆ ತಿಳಿದಿದೆ. ಮಕ್ಕಳ ಚಿತ್ರದಲ್ಲಿ ಕಾಣಿಸ್ತಿದೆ ನೋಡಿ, ಇದು ದಾಸವಾಳದ ಹೂವು ಅಲ್ವಾ? ಈ ತರ ಹೂವುಗಳು ಸಸ್ಯದ ಲೈಂಗಿಕ ಸಂತಾನೋತ್ಪತ್ತಿಯ ಭಾಗ, ಗೊತ್ತು ನಮ್ಗದು ಅಲ್ವಾ? ಕೇಸರಗಳು ಅಥವಾ ಸ್ಟೇಮನ್ಸ್ ಪುರುಷ ಪ್ರಜನನ ಭಾಗ. ಮಕ್ಕಳ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿ, ಸ್ಟೇಮನ್ಸ್ ಅಂತ ಇದೆ ಅಲ್ವಾ? ಕೇಸರಗಳು ಅಂತ ಕನ್ನಡದಲ್ಲಿ ಹೇಳ್ತೀವಿ, ಇಂಗ್ಲಿಷ್ ಅಲ್ಲಿ ಸ್ಟೇಮನ್ಸ್ ಅಂತ ಹೇಳ್ತೀವಿ. ಇವು ಪುರುಷ ಪ್ರಜನನ ಭಾಗ. ಹಾಗೂ ಶಲಾಕೆ ಅಂದರೆ ಪಿಸ್ಟಿಲ್ ಹೆಣ್ಣು ಪ್ರಜನನ ಭಾಗವಾಗಿದೆ. ಮಕ್ಕಳ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಶಲಾಕೆ, ಅದನ್ನ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ಪಿಸ್ಟಿಲ್ ಅಂತ ಕರಿತೀವಿ. ಇದು ಹೆಣ್ಣು ಪ್ರಜನನ ಭಾಗ. ಚಟುವಟಿಕೆ ಹನ್ನೆರಡು ಪಾಯಿಂಟ್ ನಾಲ್ಕು, ಸಾಸಿವೆ, ದಾಸವಾಳ, ಪೆಟ್ಯೂನಿಯಾ ಹೂವನ್ನು ತೆಗೆದುಕೊಂಡು ಅದರ ಪ್ರಜನನ ಅಥವಾ ರಿಪ್ರೊಡಕ್ಟಿವ್ ಭಾಗಗಳನ್ನು ಬೇರ್ಪಡಿಸಿ. ಮಕ್ಕಳೇ ಚಿತ್ರದಲ್ಲಿ ಕಾಣ್ತಿದೆ ನೋಡಿ, ಆ ಥರ ಮಾಡ್ಬೇಕು ನೀವು. ಏನ್ ಮಾಡ್ಬೇಕು? ದಾಸವಾಳ ಇರ್ಬೋದು ಅಥವಾ ಸಾಸಿವೆ ಹೂವಿರ್ಬೋದು, ಯಾವುದೇ ಹೂವನ್ನ ತಗೊಂಡು ಅದರ ಪ್ರಜನನ ಅಂದ್ರೆ ರೀಪ್ರೊಡಕ್ಟಿವ್ ಅಂತೀವಲ್ಲ ಇಂಗ್ಲಿಷ್ ಅಲ್ಲಿ, ಅದ್ರ ಭಾಗಗಳನ್ನ ಬೇರ್ಪಡಿಸಿ ನೋಡಿ. ಕೇಸರ ಹಾಗೂ ಶಲಾಕೆಯ ವಿವಿಧ ಭಾಗಗಳನ್ನು ಅಧ್ಯಯನ ಮಾಡಿ. ಮಕ್ಕಳೇ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿ, ಕೇಸರ, ಅದೇ ತರ ಶಲಾಕೆ, ಅದರ ಬೇರೆ ಬೇರೆ ಭಾಗಗಳು, ಅವುಗಳನ್ನ ಕುರಿತು ನೀವು ಅಧ್ಯಯನ ಮಾಡಬೇಕು. ಕೇಸರ ಮತ್ತು ಶಲಾಕೆ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಮಾತ್ರ ಹೊಂದಿರುವ ಹೂಗಳನ್ನು ಏಕಲಿಂಗಿ ಹೂಗಳು ಅಥವಾ ಯೂನಿಸೆಕ್ಷುಯಲ್ ಫ್ಲವರ್ಸ್ ಎನ್ನುವರು. ಮಕ್ಕಳೇ ನೋಡಿ, ಈ ಚಿತ್ರದಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಅದು ಪಪಾಯ ಹೂಗಳು, ಆಯ್ತಾ? ಕೆಳಗಡೆ ಚಿತ್ರ ಗಮನ ಇಟ್ಟು ನೋಡಿ, ಇದರಲ್ಲಿ ಫಿಮೇಲ್ ಫ್ಲವರ್ ಅಂತ ಬೇರೆ ಇದೆ, ಮೇಲ್ ಫ್ಲವರ್ ಅಂತ ಬೇರೆ ಇದೆ. ಏನರ್ಥ? ಕೇಸರ ಮತ್ತು ಶಲಾಕೆ ಇವುಗಳಲ್ಲಿ ಯಾವುದನ್ನಾರು ಒಂದನ್ ಮಾತ್ರ ಹೊಂದಿರೋ ಅಂತ ಹೂಗಳಿಗೆ ಏಕಲಿಂಗಿ ಹೂಗಳು ಅಂತ ಹೇಳ್ತೀವಿ. ಕೇಸರ ಅಂದ್ರೆ ಪುರುಷ ಪ್ರಜನನ ಭಾಗ, ಶಲಾಕೆ ಅಂದ್ರೆ ಹೆಣ್ಣು ಪ್ರಜನನ ಭಾಗ. ಹಾಗಾಗಿ ಕೇಸರ ಇರೋ ಅಂತ ಹೂಗಳು ಏನದು? ಗಂಡು ಹೂವು. ಶಲಾಕೆ ಇರೋ ಅಂತ ಹೂವು ಹೆಣ್ಣು ಹೂವು ಆಗತ್ತೆ ಅಲ್ವಾ? ಈ ತರ ಗಂಡು ಅಥವಾ ಹೆಣ್ಣು ಹೂಗಳನ್ನ ಹೊಂದಿರೋ ಅಂತ ಈ ತರ ಕೇಸರ ಅಥವಾ ಶಲಾಕೆ
ಇದರಲ್ಲಿ ಯಾವುದನ್ನಾರು ಒಂದನ್ ಮಾತ್ರ ಹೊಂದಿರೋ ಅಂತ ಹೂಗಳನ್ನ ಏಕಲಿಂಗಿ ಹೂಗಳು ಅಥವಾ ಯೂನಿಸೆಕ್ಷುಯಲ್ ಫ್ಲವರ್ಸ್ ಅಂತ ಕರೀತಾರೆ. ಕೇಸರ ಮತ್ತು ಶಲಾಕೆ ಎರಡನ್ನೂ ಹೊಂದಿರುವ ಹೂಗಳನ್ನು ದ್ವಿಲಿಂಗಿ ಹೂಗಳು ಅಂದ್ರೆ ಬೈಸೆಕ್ಷುಯಲ್ ಫ್ಲವರ್ಸ್ ಎನ್ನುವರು. ಮಕ್ಕಳೇ, ಕೆಳಗಡೆ ಕಾಣಿಸ್ತಿದೆಯಲ್ಲ ಚಿತ್ರ, ನೋಡಿ ಇದು ದ್ವಿಲಿಂಗಿ ಹೂವು, ಅದಕ್ಕೆ ಒಂದು ಉದಾಹರಣೆಯಾಗಿದೆ. ಈ ಹೂನಲ್ಲಿ ಕೇಸರ ಅದೇ ತರ ಶಲಾಕೆ ಎರಡೂ ಇದೆ ಅಂದ್ರೆ ಪುರುಷ ಪ್ರಜನನ ಭಾಗ ಅದೇ ತರ ಹೆಣ್ಣು ಪ್ರಜನನ ಭಾಗ ಎರಡನ್ನೂ ಹೊಂದಿದೆ ಈ ಹೂವು. ಇಂಥ ಹೂಗೇನಂತ ಕರೀತಾರೆ? ದ್ವಿಲಿಂಗಿ ಹೂಗಳು ಅಥವಾ ಬೈಸೆಕ್ಷುಯಲ್ ಫ್ಲವರ್ಸ್ ಅಂತ ಕರೀತಾರೆ. ಗೊತ್ತಾಯ್ತಲ್ಲ ಮಕ್ಕಳೇ, ಒಂದು ಹೂನಲ್ಲಿ ಗಂಡು ಪ್ರಜನನ ಭಾಗ ಹೆಣ್ಣು ಪ್ರಜನನ ಭಾಗ ಎರಡೂ ಇದ್ರೆ ಅದಕ್ಕೆ ದ್ವಿಲಿಂಗಿ ಹೂವು ಅಂತ ಕರೀತಾರೆ. ಯಾವುದೇ ಒಂದು ಹೂನಲ್ಲಿ ಗಂಡು ಜನನ ಭಾಗ ಮಾತ್ರ ಇದ್ರೆ ಅಥವಾ ಹೆಣ್ಣು ಪ್ರಜನನ ಭಾಗ ಮಾತ್ರ ಇದ್ರೆ ಅದಕ್ಕೆ ಏಕಲಿಂಗಿ ಹೂವು ಅಂತ ಕರೀತಾರೆ. ಗೊತ್ತಾಯ್ತಲ್ವಾ? ಇದಕ್ಕೆ ಉದಾಹರಣೆಗಳನ್ನು ನೋಡೋಣ. ನೋಡಿ ಇದ್ರಲ್ಲಿ ಏನ್ ಕಾಣಿಸ್ತಾ ಇದೆ? ಜೋಳ. ನೋಡಿ ಮಕ್ಕಳೇ, ಕಾಣಿಸ್ತಾ ಇದೆ ಅಲ್ವಾ ಚಿತ್ರ? ಇದು ಗಿಡದ್ದು, ಬಲ್ಗಡೆ ಮೇಲ್ ಅಂತ ಬರ್ದಿದೆ ನೋಡಿ, ಅದು ಪುರುಷ, ಕೆಳಗಡೆ ಫೀಮೇಲ್ ಅಂತ ಬರ್ದಿದೆ, ಅದು ಹೆಣ್ಣು. ಅದೇ ತರ ಬೇರೆ ಬೇರೆ ಹೂಗಳನ್ನು ಬೇರೆ ಕೊಟ್ಟಿದೆ ನಿಮ್ಗೆ ಅರ್ಥ ಆಗ್ಲಿ ಅಂತ ಅಲ್ವಾ. ಮೇಲಿರೋದು ಗಂಡು ಹೂವು, ಕೆಳಗಡೆ ಇರೋದು ಹೆಣ್ಣು ಹೂವು. ಇದು ಜೋಳ, ಆ ಸಸ್ಯದಲ್ಲಿ ಕಾಣಿಸುವಂಥದ್ದು. ಪಪ್ಪಾಯ. ನೋಡಿ ಮಕ್ಕಳೇ, ಅದ್ರಲ್ಲಿ ಕೂಡ ಹಾಗೆ ನಾವ್ ಹಿಂದೆನೆ ತಿಳ್ಕೊಂಡ್ವಿ ಅಲ್ವಾ. ಎಡಗಡೆ ಕಾಣೋದು ಗಂಡು ಹೂವು, ಬಲ್ಗಡೆ ಕಾಣೋದು ಹೆಣ್ಣು ಪಪ್ಪಾಯ ಹೂವು. ಮತ್ತು ಸೌತೆಕಾಯಿ. ಮಕ್ಕಳೇ ಇದ್ರಲ್ಲೂ ನೋಡಿ ಕೆಳಗಡೆ ಬರ್ದಿದೆ ನೋಡಿ, ಯೂನಿಸೆಕ್ಷುಯಲ್ ಫ್ಲವರ್ಸ್, ರೈಟ್ ಮೇಲ್, ಲೆಫ್ಟ್ ಫೀಮೇಲ್, ಬಲ್ಗಡೆ ಇರೋದು ಗಂಡು ಹೂವು, ಎಡಗಡೆ ಇರೋದು ಹೆಣ್ಣು ಹೂವು. ಈ ತರ ಯಾವುದು? ಜೋಳ, ಪಪ್ಪಾಯ, ಸೌತೆಕಾಯಿ, ಇವು ಏಕಲಿಂಗಿ ಹೂಗಳನ್ನ ಹೊಂದಿರೋ ಅಂತ ಸಸ್ಯಗಳು. ಇನ್ನು ದ್ವಿಲಿಂಗಿ ಹೂಗಳನ್ನ ಹೊಂದಿರೋ ಅಂತ ಸಸ್ಯಗಳನ್ನ ನೋಡೋಣವಾ. ಏನ್ ಕಾಣಿಸ್ತಾ ಇದೆ ಚಿತ್ರದಲ್ಲಿ ನೋಡಿ? ಇದು ಸಾಸಿವೆ ಹೂವು, ಇದು ದ್ವಿಲಿಂಗಿ ಅಂದ್ರೆ ಪುರುಷ ಪ್ರಜನನ ಭಾಗ ಹೆಣ್ಣು ಪ್ರಜನನ ಭಾಗ ಒಂದೇ ಹೂನಲ್ಲಿ ಇರತ್ತೆ. ನೋಡಿ ಮಕ್ಕಳೇ, ಗುಲಾಬಿ ಎಷ್ಟು ಚೆನ್ನಾಗಿದೆ ಹೂವು ಅಲ್ವಾ. ಗುಲಾಬಿನೂ ಅದೇ ತರ ದ್ವಿಲಿಂಗಿ ಹೂವು ಅದು. ಈಗ ನೋಡಿ ಮಕ್ಕಳೇ, ಕಾಣಿಸ್ತಿರೋದು ಪೆಟ್ಯೂನಿಯಾ ಅಲ್ವಾ, ಮತ್ತು ಪೆಟ್ಯೂನಿಯಾಗಳು ದ್ವಿಲಿಂಗಿ ಹೂಗಳನ್ನು ಹೊಂದಿರುತ್ತವೆ. ಪುರುಷ ಮತ್ತು ಹೆಣ್ಣು ಏಕಲಿಂಗಿ ಹೂಗಳು ಒಂದೇ ಸಸ್ಯದಲ್ಲಿ ಅಥವಾ ಬೇರೆ ಬೇರೆ ಸಸ್ಯಗಳಲ್ಲಿ ಇರಬಹುದು. ನಾವಿಷ್ಟು ನೋಡಿದ್ವಲ್ಲ ಮಕ್ಕಳೇ, ಈ ತರ ಏಕಲಿಂಗಿ ಹೂಗಳಿರುತ್ತಲ್ಲ ಅಂದ್ರೆ ಪುರುಷ ಪ್ರಜನನ ಭಾಗ ಮತ್ತು ಹೆಣ್ಣು ಪ್ರಜನನ ಭಾಗ, ಇದು ಇವೆರಡರಲ್ಲಿ ಯಾವ್ದನ್ನಾರು ಒಂದನ್ ಮಾತ್ರ ಹೊಂದಿರೋ ಅಂತ ಹೂಗಳು ಅಲ್ವಾ. ಈ ತರ ಏಕಲಿಂಗಿ ಹೂಗಳು ಒಂದೇ ಸಸ್ಯದಲ್ಲಿದ್ರೂ ಇರ್ಬೋದು ಅಥವಾ ಬೇರೆ ಬೇರೆ ಸಸ್ಯಗಳಲ್ಲಿ ಕೂಡ ಇರ್ಬೋದು. ಅಂದ್ರೆ ಒಂದೇ ಸಸ್ಯದಲ್ಲಿ ಹೆಣ್ಣು
ಏಕಲಿಂಗಿ ಹೂವು ಬೇರೆ ಇರ್ಬೋದು, ಗಂಡು ಪುರುಷ ಏಕಲಿಂಗಿ ಹೂವು ಬೇರೆ ಇರ್ಬೋದು, ಅಥವಾ ಯಾವುದೋ ಒಂದು ಸಸ್ಯದಲ್ಲಿ ಬರೀ ಪುರುಷ ಏಕಲಿಂಗಿ ಹೂಗಳಿರ್ಬೋದು, ಬೇರೆ ಸಸ್ಯದಲ್ಲಿ ಬರೀ ಸ್ತ್ರೀ ಏಕಲಿಂಗಿ ಹೂಗಳು ಇರ್ಬೋದು. ಪುಂಕೇಸರದ ಕೇಸರದಂಡ ಮತ್ತು ಪರಾಗಕೋಶವನ್ನು ಗುರುತಿಸಬಲ್ಲಿರಾ? ಮಕ್ಕಳೇ, ಚಿತ್ರ ಕಾಣಿಸ್ತಿದೆಯಲ್ಲ, ಇದರಲ್ಲಿ ಕೇಸರದಂಡ ಪರಾಗಕೋಶ ಗುರ್ತು ಮಾಡಕ್ ಸಾಧ್ಯನಾ? ನೋಡಿ, ಬಾಣದ ಗುರ್ತು ಹಾಕಿದೀವಲ್ವಾ, ನಿಮಗ್ ಸುಲಭವಾಗಿ ಗೊತ್ತಾಗ್ಲಿ ಅಂತ. ಪರಾಗಕೋಶ ಅದು ಕೆಳಗಡೆ ಇರೋದು ಕೇಸರದಂಡ ಅಲ್ವಾ? ಪರಾಗಕೋಶವು ಪುರುಷ ಲಿಂಗಾಣು ಅಥವಾ ಮೇಲ್ ಗ್ಯಾಮೀಟ್ ಗಳನ್ನು ಉತ್ಪತ್ತಿ ಮಾಡುವ ಪರಾಗರೇಣುಗಳನ್ನು ಹೊಂದಿರುತ್ತದೆ. ಮಕ್ಕಳೇ, ಈ ಚಿತ್ರಗಳೆಲ್ಲ ಇದೆಯಲ್ಲ, ಅದನ್ನ ಒಂದೊಂದಾಗಿ ನೋಡ್ಕೊಂಬರೋಣ, ನಿಮಗೆ ನೋಡಿದ್ಮೇಲೆ ಎಲ್ಲ ಅರ್ಥ ಆಗತ್ತೆ. ಆಯ್ತಾ, ಈಗ ಮೊದಲನೇ ಚಿತ್ರ ನೋಡೋಣ. ಆಯ್ತಾ, ನೋಡಿ, ಅದರಲ್ಲಿ ಮೇಲ್ಗಡೆ ಏನದು ಆಂಥರ್ ಅಂತಿದೆಯಲ್ಲ, ಅಂದ್ರೆ ಪರಾಗಕೋಶ, ಕೆಳಗಡೆ ಇರೋದು ಪೂರ್ತಿ ಕೇಸರ ದಂಡ, ಸ್ಟೇಮನ್ ಅಂತ ಹೇಳ್ತೀವಿ ಅಲ್ವಾ ಮಕ್ಕಳೇ? ಈಗ ಬಲ್ಗಡೆ ಇರೋ ಚಿತ್ರ ನೋಡಿ, ಮತ್ತೆ ಪರಾಗಕೋಶ ಅಲ್ವಾ? ಪರಾಗಕೋಶದಲ್ಲಿ ಏನಿರುತ್ತೆ, ಸಣ್ಣ ಚುಕ್ಕೆ 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 ಕಾಣಿಸ್ತಾ ಇದೆಯಲ್ಲ, ಏನು ಗೊತ್ತಾ ಅವೆಲ್ಲ? ಅವೆಲ್ಲ ಪರಾಗರೇಣುಗಳು. ಪರಾಗರೇಣು ಅಂದ್ರೆ ಇಂಗ್ಲಿಷ್ ಅಲ್ಲಿ ಏನಂತ ಹೇಳ್ತೀವಿ, ಪೋಲನ್ ಗ್ರೇನ್ ಅಂತ ಹೇಳ್ತೀವಿ ಅಲ್ವಾ? ಈ ಪೋಲನ್ ಗ್ರೇನ್, ಪೋಲನ್ ಗ್ರೇನ್ ಅಥವಾ ಪರಾಗರೇಣು, ಅದ್ರಲ್ಲೇನಿರುತ್ತೆ ಕೆಳಗಡೆ ಚಿತ್ರ ನೋಡಿ ಮಕ್ಳೇ, ಗೊತ್ತಾಗತ್ತೆ. ನೋಡಿ, ಅಲ್ಲೊಂದು ಬಿಂದು ಹೊಳಿತಾ ಇರೋದ್ ಕಾಣಿಸ್ತಾ ಇದೆ ನಿಮ್ಗೆ ಅಲ್ವಾ? ಪರಾಗರೇಣು ಒಳಗಡೆ ಮೇಲ್ ಗ್ಯಾಮೀಟ್ಸ್ ಅಥವಾ ಪುರುಷ ಲಿಂಗಾಣುಗಳು ಇರುತ್ತವೆ. ಈಗ ನಮ್ಗೇನ್ ಅರ್ಥ ಆಯ್ತು, ಪರಾಗಕೋಶ ಇದೆಯಲ್ಲ ಅದ್ರ ಒಳಗಡೆ ಪರಾಗರೇಣು ಇರುತ್ತೆ, ಪರಾಗರೇಣು ಪುರುಷ ಲಿಂಗಾಣುಗಳನ್ನ ಉತ್ಪತ್ತಿ ಮಾಡುತ್ತೆ ಅಲ್ವಾ? ಮಕ್ಳೇ, ಈ ಹಿಂದೆ ನಾವು ನೋಡಿದ್ ಯಾವುದು, ಪುರುಷ ಪ್ರಜನನ ಭಾಗ ಅಲ್ವಾ? ಇವಾಗ ನಾವು ಹೆಣ್ಣು ಪ್ರಜನನ ಭಾಗ ಅದನ್ನ ನೋಡೋಣಂತೆ. ಆಯ್ತಾ, ಶಲಾಕೆ, ಶಲಾಕೆಯು ಶಲಾಕಾಗ್ರ, ಶಲಾಕನಳಿಕೆ ಮತ್ತು ಅಂಡಾಶಯವನ್ನು ಹೊಂದಿರುತ್ತದೆ. ಮಕ್ಳ ಚಿತ್ರದಲ್ಲಿ ಕಾಣಿಸ್ತಿದೆ ನೋಡಿ, ಹೂ ಕಾಣಿಸ್ತಾ ಇದೆ ಅಲ್ವಾ? ಆ ಕಡೆ ಈ ಕಡೆ ಇರೋ ಅಂತದ್ದು ಏನದು, ಕೇಸರ ದಂಡ, ಪರಾಗಕೋಶ ಎಲ್ಲ ನಾವು ನೋಡಿದ್ವಲ್ಲ, ಮಧ್ಯದಲ್ಲಿ ಇರೋದನ್ನ ಈಗ ನಾವು ನೋಡೋಣಂತೆ, ಅದೇನೆ ಶಲಾಕೆ. ಆಯ್ತಾ, ಶಲಾಕೆನಲ್ಲಿ ಮೂರ್ ಭಾಗಗಳಿರುತ್ತೆ. ಮಕ್ಳ ಚಿತ್ರ ಗಮನ ಇಟ್ಟು ನೋಡ್ತಾ ಹೋಗಿ, ನಿಮಗ್ ಗೊತ್ತಾಗತ್ತೆ. ಮೊದ್ಲಿಗೆ ಹೂ ತೋರಿಸಿದೆ ಅಲ್ವಾ, ಬಾಣದ ಗುರ್ತಿದೆಯಲ್ಲ ಮಕ್ಳೇ, ಅದೇನೆ ಶಲಾಕೆ, ಇಂಗ್ಲಿಷ್ ಅಲ್ಲಿ ಕಾರ್ಪೆಲ್ ಅಂತ ಹೇಳ್ತೀವಿ. ಈಗ ಮತ್ತೆ ಬಲ್ಗಡೆ ಚಿತ್ರ ಗಮನ ಇಟ್ಟು ನೋಡಿ, ಕಾರ್ಪೆಲ್ ಅಥವಾ ಶಲಾಕೆ ಅನ್ನೋದು ಬೇರೆ ಬೇರೆ ಭಾಗಗಳಿಂದ ಮಾಡಲ್ಪಟ್ಟಿರುತ್ತೆ. ಮೇಲ್ಗಡೆ ಇದೆಯಲ್ಲ ಮಕ್ಳೆ, ಅದಕ್ಕೆ ಸ್ಟಿಗ್ಮಾ, ಇಂಗ್ಲಿಷ್ ಅಲ್ಲಿ ಸ್ಟಿಗ್ಮಾ ಅಂತೀವಿ, ಕನ್ನಡದಲ್ಲಿ ಶಲಾಕಾಗ್ರ ಅಂತ ಹೇಳ್ತೀವಿ ಅಲ್ವಾ? ಮಧ್ಯದಲ್ಲಿರೋದು ನೋಡಿ ಸ್ಟೈಲ್ ಅಂತ. ಸ್ಟೈಲ್ ಅಂದ್ರೆ ಏನು, ಇಂಗ್ಲಿಷ್ ಅಲ್ಲಿ ಸ್ಟೈಲ್ ಅಂತೀವಿ, ಕನ್ನಡದಲ್ಲಿ ಶಲಾಕ ನಡಿಕೆ ಅಂತ ಹೇಳ್ತೀವಿ ಅಲ್ವಾ? ಈಗ ಕೆಳಗಡೆ ಭಾಗ ಇದೆಯಲ್ಲ ನೋಡಿ, ಚಿತ್ರದಲ್ಲಿ ಕಾಣಿಸ್ತಾ ಇದೆ, ಅದನ್ನ ಅಂಡಾಶಯ ಅಂತ ಕರಿತೀವಿ. ಈಗ ಗೊತ್ತಾಯ್ತಲ್ಲ ಮಕ್ಳೇ, ಹೂನಲ್ಲಿ ಶಲಾಕೆ ಇರುತ್ತಲ್ಲ, ಶಲಾಕೆನಲ್ಲಿ ಮೂರ್ ಭಾಗ ಇರುತ್ತೆ. ಮೊದಲನೇದು ಶಲಾಕಾಗ್ರ, ಎರಡನೇದು ಶಲಾಕ ನಳಿಕೆ, ಮತ್ತು ಕೆಳಗಡೆ ಇರೋದು
ಅಂಡಾಶಯ ಈ ತರ ಮೂರು ಭಾಗ ಇರುತ್ತೆ. ಅಂಡಾಶಯದಲ್ಲಿ ಒಂದು ಅಥವಾ ಹೆಚ್ಚು ಅಂಡಕಗಳಿರುತ್ತವೆ. ಮಕ್ಕಳೇ ಮತ್ತೆ ಬಲ್ಗಡೆ ಇದೆಯಲ್ಲ ಆ ಚಿತ್ರ ಗಮನ ಇಟ್ಟು ನೋಡಿ, ತಿಳ್ಕೊಂಡ್ವಿ ಹಿಂದೆ ತಾನೆ ಅಲ್ವಾ, ಶಲಾಕೆ ಅದರಲ್ಲಿ ಮೂರು ಭಾಗ ಇರುತ್ತೆ, ಶಲಾಕಾಗ್ರ, ಶಲಾಕನಳಿಕೆ ಮತ್ತು ಅಂಡಾಶಯ. ಕೆಳಗಡೆ ಕಾಣಿಸ್ತಾ ಇದೆ ಅಲ್ವಾ, ಅದೇ ಅಂಡಾಶಯ. ಅಂಡಾಶಯದ ಒಳಗಡೆ ಏನಿರುತ್ತೆ, ಅಂಡಕ ಇರುತ್ತೆ. ಈ ಅಂಡಕ ಕೆಲವು ಸತಿ ಒಂದಿರುತ್ತೆ, ಕೆಲವು ಸತಿ ಹೆಚ್ಚಿಗೆನೂ ಇರ್ಬೋದು. ಆಯ್ತಾ, ನೋಡಿ ಕಾಣಿಸ್ತಾ ಇದೆ ನಿಮಗೆ ಚಿತ್ರದಲ್ಲಿ ಒಳಗಡೆ ಇರೋದು ಅಲ್ವಾ, ಅದನ್ನೇನೆ ಈ ಕಡೆ ಎಡಗಡೆ ಬೇರೆಯಾಗಿ ತೋರಿಸಿದೆ ನೋಡಿ. ಏನಂತ, ಓವ್ಯೂಲ್ ಅಥವಾ ಅಂಡಕ. ಗೊತ್ತಾಯ್ತಲ್ಲ, ಹೆಣ್ಣು ಲಿಂಗಾಣು ಅಂದ್ರೆ ಫೀಮೇಲ್ ಗ್ಯಾಮೀಟ್ ಅಥವಾ ಅಂಡ ಎಗ್, ಇವು ಅಂಡಕದಲ್ಲಿ ಉತ್ಪತ್ತಿಯಾಗುತ್ತದೆ. ಗೊತ್ತಾಯ್ತಲ್ಲ ಮಕ್ಕಳೇ, ನಾವು ನೋಡಿದ್ವಲ್ಲ ಅಂಡಾಶಯದ ಒಳಗಡೆ ಅಂಡಕ ಇರುತ್ತೆ ಅಲ್ವಾ. ಅಂಡಕದೊಳಗೆ ಏನಿರುತ್ತೆ, ಅಂಡಕದೊಳಗೆ ಹೆಣ್ಣು ಲಿಂಗಾಣು ಅಥವಾ ಫೀಮೇಲ್ ಗ್ಯಾಮೀಟ್, ಅದನ್ನ ಅಂಡ ಅಥವಾ ಎಗ್ ಅಂತ ಕೂಡ ಕರೀತಾರೆ. ಇದು ಉತ್ಪತ್ತಿ ಆಗೋದೆಲ್ಲಿ, ಅಂಡಕದಲ್ಲಿ. ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳೇ, ಗಮನ ಇಟ್ಟು ನೋಡಿ ನಿಮಗೆ ಸುಲಭವಾಗಿ ಅರ್ಥ ಆಗತ್ತೆ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಪುರುಷ ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗಗೊಂಡು ಯುಗ್ಮಜ ಅಥವಾ ಝೈಗೋಟ್ ಆಗುತ್ತದೆ. ಮಕ್ಕಳೇ ಇಲ್ಲಿ ಏನಾಗುತ್ತೆ, ಪುರುಷ ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗಗೊಳ್ಳುತ್ತವೆ, ಅದಕ್ಕೇನೆ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೀತೀವಿ. ಈ ತರ ಪುರುಷ ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗಗೊಳ್ಳುತ್ತವಲ್ಲ, ಸಂಯೋಗಗೊಂಡು ಏನು ಯುಗ್ಮಜ ಅಥವಾ ಝೈಗೋಟ್ ಉಂಟಾಗುತ್ತೆ. ಮಕ್ಕಳ ಕೆಳಗಡೆ ಚಿತ್ರ ಗಮನ ಇಟ್ಟು ನೋಡಿ, ನಾವೇನ್ ನೋಡ್ತಾ ಇದೀವಿ, ನಮಗ್ ಕಾಣಿಸ್ತಾ ಇರೋದು ಯಾವ್ದದು, ಅಂಡಕದ ಚಿತ್ರ ಅಲ್ವಾ. ಅಂಡಕದ ಒಳಗಡೆ ಏನಿರುತ್ತೆ, ಅಂಡ ಇರುತ್ತೆ ಅಲ್ವಾ. ನೋಡಿ ಮಕ್ಕಳೇ ಕಾಣಿಸ್ತಾ ಇದೆ, ಹೊರಗಡೆಯಿಂದ ಒಂದ್ ಟ್ಯೂಬ್ ತರ ಇದೆ ಅಲ್ವಾ, ಟ್ಯೂಬ್ ಒಳಗಿಂದ ಏನೋ ಬರ್ತಾ ಇದೆ, ಏನದು, ಅದು ಪುರುಷ ಲಿಂಗಾಣು. ಆ ಅಂಡಕದ ಒಳಗಡೆ ಇರೋದು ಸ್ತ್ರೀಲಿಂಗಾಣು ಅಲ್ವಾ. ಈಗ ಎರಡನೇ ಚಿತ್ರ ನೋಡಿ, ಅವೆರಡು ಸಂಯೋಗಗೊಂಡು. ಮೂರನೇ ಚಿತ್ರ ಗಮನ ಇಟ್ಟು ನೋಡಿ ಏನಾಗಿದೆ, ಅದು ಯುಗ್ಮಜ ಅಥವಾ ಝೈಗೋಟ್ ಆಗಿದೆ. ಈ ತರ ಪುರುಷ ಲಿಂಗಾಣು ಹೇಗ್ ಒಳಗಡೆ ಬರುತ್ತೆ ಅದನ್ನ ನಾವು ಮುಂದೆ ತಿಳ್ಕೊಳ್ಳೋಣಂತೆ. ಆಯ್ತಾ, ಪರಾಗರೇಣುವಿನಲ್ಲಿರುವ ಪುರುಷ ಲಿಂಗಾಣು ಅಂಡಕದಲ್ಲಿರುವ ಹೆಣ್ಣು ಲಿಂಗಾಣುವನ್ನು ಹೇಗೆ ತಲುಪುತ್ತದೆ ಎಂಬುದನ್ನು ಬೂಜೋ ತಿಳಿಯಬಯಸುತ್ತಾನೆ. ನೋಡಿ ಮಕ್ಕಳೇ, ನಾವನ್ಕೊಂಡ್ವಲ್ಲ ಅದೇ ತರ ಬೂಜೋಗೂ ಆಶ್ಚರ್ಯ ಆಗಿದೆ. ಪರಾಗರೇಣುನಲ್ಲಿ ಪುರುಷ ಲಿಂಗಾಣು ಇರುತ್ತೆ, ಹೆಣ್ಣು ಲಿಂಗಾಣು ಅಂಡಕದಲ್ಲಿರುತ್ತೆ. ಪರಾಗರೇಣುನಲ್ಲಿರೋ ಅಂತ ಪುರುಷ ಲಿಂಗಾಣು ಅಂಡಕದಲ್ಲಿರೋ ಹೆಣ್ಣು ಲಿಂಗಾಣುನ ಹೇಗ್ ತಲುಪುತ್ತೆ, ಇದು ಬೂಜೋ ಪ್ರಶ್ನೆ. ಈ ಪ್ರಶ್ನೆಗೆ ನಾವು ಉತ್ತರ ಕಂಡಿಡ್ಕೋಬೇಕು ಅಲ್ವಾ. ಬನ್ನಿ, ಮಕ್ಕಳೇ ಪಾಠ ಚೆನ್ನಾಗಿತ್ತಲ್ವಾ, ಸುಲಭವಾಗಿ ಅರ್ಥ ಆಯ್ತಲ್ವಾ, ಇಷ್ಟ ಆಯ್ತಾ ನಿಮ್ಗೆ? ಸರಿ ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.